ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮತ್ತು ವ್ಲಾಗ್ಸ್. ಇವತ್ತು ಒಂದು ಸ್ಪೆಷಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಆನಂದ್ ಆಡಿಯೋದಿಂದ ನನಗೆ ಒಂದು ಗಿಫ್ಟ್ ಬಂದಿದೆ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಇದ್ರೂ ಕೂಡ ಐ ವಿಲ್ ಬಿ ಹ್ಯಾಪಿ. ಆ್ಯಂಡ್ ಇದನ್ನು ನಾನು ಐ ಥಿಂಕ್ ಥ್ಯಾಂಕ್ಸ್ ಆನಂದ್ ಆಡಿಯೋ ಅನ್ನೋದಕ್ಕಿಂತ ಥ್ಯಾಂಕ್ ಯು ಎವ್ರಿವನ್, ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್, ಎಲ್ಲೆಲ್ಲಿಂದನೋ ಕುತ್ಕೊಂಡು ನೋಡೋ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಇದು ಸಂಬಂಧಪಡುತ್ತೆ. ಆನಂದ್ ಆಡಿಯೋ ಒಂದು ಪ್ರತಿಷ್ಠಿತ ಆಡಿಯೋ ಕಂಪನಿ ಕರ್ನಾಟಕದಲ್ಲಿ, ನಿಮಗೆಲ್ಲ ಗೊತ್ತು. ಸೊ ಓಪನ್ ಮಾಡೋಣ, ಒಳಗಡೆ ಇದೆ ನೋಡ. ಆ್ಯಂಡ್ ಆನಂದ್ ಆಡಿಯೋದವರ ಲೋಗೋ ಇದೆ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಒಂದು ಆಡಿಯೋ ಕಂಪನಿ ಕಡೆಯಿಂದ ನನಗೆ ಒಂದು ಗಿಫ್ಟ್ ಬಾಕ್ಸ್ ಬಂದಿರೋದು. ಸೊ ಏನಿದೆ ಬರೋ ಒಳಗಡೆ ಅಂತ ನೋಡಿದ್ರೆ, ಇದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ರೆ ಒಂದು ಜೆ ಬಿ ಎಲ್ ಹೆಡ್ಫೋನ್ ಕೊಟ್ಟು ಕಳಿಸಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಬೇಸಿಕ್ ಒನ್, ಓಕೆ, ತುಂಬ ಮಿನಿಮಮ್ ಆಗಿರೋ ಒಂದು ಹೆಡ್ಫೋನ್ ಇದು. ಸೊ ಇಟ್ಸ್ ಅ ಜೆ ಬಿ ಎಲ್ ಮ್ಯಾನ್ ಬ್ರ್ಯಾಂಡೆಡ್, ಓಕೆ, ಇರಲಿ, ಇದೊಂದಿದೆ. ಆ್ಯಂಡ್ ಕ್ಯಾಲೆಂಡರ್ 2022 ಕ್ಯಾಲೆಂಡರ್ ಕಬ್ಜಾ ಜನವರಿ ಫೆಬ್ರವರಿ ಗಾಳಿಪಟ 2 ರೆಮೋ ಮಾರ್ಚ್ ಬೈ ಟು ಲವ್ ರಾಣಾ ಆ್ಯಂಡ್ ತ್ರಿಬಲ್ ರೈಡಿಂಗ್ ಗುರು ಶಿಷ್ಯರು ಆ್ಯಂಡ್ ಹೆಡ್ ಬುಷ್ ಅಗೇನ್ ಕಬ್ಜಾ ವೀರಂ ಆ್ಯಂಡ್ ಡಿಸೆಂಬರ್ ಎಸ್ ಮ್ಯಾಟ್ನಿ. ಸೊ ಇದೆಲ್ಲ 12 ಸಿನಿಮಾಗಳನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ಕ್ಯಾಲೆಂಡರ್ ಥರ ಕೊಟ್ಟಿದ್ದಾರೆ, ಅಷ್ಟೇ, ಒಂದು ಕ್ಯಾಲೆಂಡರ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇದೆ ಇದರಲ್ಲಿ, ಸಾರಿ ಇಲ್ಲೇ ಕೆಡ್ತಾ ಇದ್ದೀನಿ, ಓಕೆ, ಇಲ್ಲಿದ್ದಾನ. ಆ್ಯಂಡ್ ಒನ್ ಮೋರ್ ಥಿಂಗ್, ಪೆನ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಐ ಥಿಂಕ್ ಇದು ಪಾರ್ಕರ್ ಅನ್ಕೋತೀನಿ ಬ್ರ್ಯಾಂಡ್, ಪಾರ್ಕರು, ಬಟ್ ಇದ್ರ ಮೇಲೆ ಆನಂದ್ ಆಡಿಯೋ ಅಂತ ಒಂದು ಚಿಕ್ಕದಾಗಿ ಒಂದು ಲೋಗೋ ಥರ ಮಾಡಿದ್ದಾರೆ ಅಷ್ಟೇ. ಹೆಂಗೂರು ಇದು ಪೆನ್, ಎಸ್, ಇಟ್ಸ್ ಅ ಪಾರ್ಕರ್ ಪೆನ್, ಪಾರ್ಕರ್ ಲೋಗೋ ಬ್ರ್ಯಾಂಡಿಂಗ್ ಇದೆ ಇಲ್ಲಿ. ನನಗೆ ಫೇವ್ರೆಟ್ ಬ್ರ್ಯಾಂಡ್ ಪಾರ್ಕರು. ನನ್ನ ಹತ್ರ ಒಂದು ಪೆನ್ ಇದೆ, ತೋರಿಸ್ತೀನಿ ಪಾರ್ಕರ್ದು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಪೆನ್ ಇನ್ ಮೈ ಲೈಫ್. ಇದು ಇಲ್ಲಿ ಜೇಬಲ್ಲಿ ಹಾಕೊಂಬಿಟ್ರೆ ಹಿಂಗೆ ಈ ಯಾರೋ ಇದೆಯಲ್ಲ, ಯಾರೋ ಮಾರ್ಕು ಒಂಥರ, ಈ ಪಾರ್ಕರ್ ಅವರ ಸಿಂಬಲ್ಲು ಸಖತ್ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ಬೋದು. ಇದನ್ನು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿರ್ತಾರೆ. ಸೊ ಆ ಥರದ ಒಂದು ಪೆನ್ ಇದು. ಇದು ನಾನು ತೊಗೊಂಡಿದ್ದು ಬಂದ ಆಲ್ಮೋಸ್ಟು ಹತ್ತತ್ರ 1.75 ಇತ್ತು ಪೆನ್ ನಾನು ತೊಗೊಂಡಾಗ. ಆ್ಯಂಡ್ ಅಗೈನ್ ದ ಗಿಫ್ಟ್ ಫ್ರಮ್ ಆನಂದ್ ಆಡಿಯೋ, ಸೇಮ್ ಪಾರ್ಕರ್. ಓಕೆ, ಒಳಗಡೆ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, ಇದನ್ನು ಗಿಫ್ಟ್ ಏನೋ ಕೊಟ್ಟಿದ್ದಾರೆ, ಯೂಸ್ ಮಾಡೋದು ತುಂಬ ರೇರ್ ನನ್ನ ಪೆನ್ಗಳೆಲ್ಲ. ಆ್ಯಂಡ್ ಲಾಸ್ಟಾಗಿ ಆನಂದ್ ಆಡಿಯೋ ಡೈರಿ ಕೊಟ್ಟಿದ್ದಾರೆ. ಡೈರಿ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ. ಒಳಗಡೆ ಏನಿದೆ ಇದು ಕಲರ್ಗಳು, ಓ ಇದು ಏನೋಂಥರ ಸ್ಟಿಕ್ ಪ್ಯಾಡ್ ಅಂತ ಏನೋಂತಾರೆ ಇದನ್ನು. ಆ್ಯಂಡ್ ಇಲ್ಲಿ ಕಾರ್ಡ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇವರು ಡೈರಿ ಇದು. ಓಕೆ, ನೈಸ್ ನೈಸ್ ಡೈರಿ, ಒಂದು ಒಳ್ಳೆ ಗಿಫ್ಟ್ ಬಾಕ್ಸು. ಥ್ಯಾಂಕ್ ಯು ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ತುಂಬ ಜನ ಅನ್ಕೋತಿರ್ತಾರೆ ಹೆಂಗ್ರು ಗಿಫ್ಟ್ ಎಲ್ಲ ಆನಂದ್ ಆಡಿಯೋಯಿಂದ ಅಂತ. ಎಸ್, ಬಿಕಾಸ್ ಆಫ್ ಯು ಗೈಸ್, ಏನೇ ಇದ್ರು ಬಿಕಾಸ್ ಆಫ್ ಯು, ನೀವಿಲ್ಲದೆ ಇದೆಲ್ಲ ಏನೂ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಆನಂದ್ ಆಡಿಯೋ, ಆನಂದ್ ಆಡಿಯೋ ಶ್ಯಾಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಇಸ್ ಮೈ ಫ್ರೆಂಡ್, ಸಿಕ್ಕದಾಗೆಲ್ಲ ಮಾತಾಡಿಸ್ತಿರ್ತಾರೆ ಆನಂದ್ ಆಡಿಯೋದವ್ರು, ಶ್ಯಾಮ್ ಅವರು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆನಂದ್ ಆಡಿಯೋದಲ್ಲಿ ಕಮೆಂಟ್ ಹಾಕ್ದಾಗೆಲ್ಲ ಅವ್ರು ನನಗೆ ಹಾರ್ಟ್ ಕೊಡ್ತಾರೆ, ಇಲ್ಲ ಅಂದರೆ ರಿಪ್ಲೈ ಮಾಡಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸೋಣ. ನಿಮ್ಗೇನು ಅನ್ನಿಸ್ತು, ನೀವು ಒಂದು ರೀತಿ ಹೇಳ್ಬೇಕಂತಂದ್ರೆ ನೀವು ಬೆನ್ತಟ್ಟಿ ಬೆಳೆಸಿದ ಒಬ್ಬ ಚಿಕ್ಕ ಯೂಟ್ಯೂಬರ್, ಕನ್ನಡದ ಯೂಟ್ಯೂಬರ್ ನಾನು. ಈ ಈ ಈ ರಿಸಲ್ಟ್ಗೆ, ಈ ಒಂದು ವಿಷಯಕ್ಕೆ ಏನು ಹೇಳ್ತೀರಾ ಅದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ವ್ಯೂವರ್ಸ್ಗೆಲ್ಲ ಅಂತ ಹೇಳ್ತಾ ಬಾಯ್.